ನಮಸ್ಕಾರ ವೀಕ್ಷಕರೇ, ವಾರದ ವಿಶೇಷ ವಿದ್ಯಮಾನಗಳ ವಿಶ್ಲೇಷಣೆ ವೀಕ್ಲಿ ರೌಂಡ್ ಅಪ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶಯ. ಇದನ್ನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ದಿನಕರ್ ಬೆಂಗ್ರೆ ಅವರು ಕೂಡ. ಇವತ್ತು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಮತ್ತೆ ಈ ವಾರದ ಜಿಲ್ಲೆಯ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಇಡೀ ರಾಜ್ಯದಲ್ಲೇ ಒಂದು ಹೆಚ್ಚಿನ ಸಂಚಲನ ಮೂಡಿಸಿರುವಂಥದ್ದು ಮಂಗಳೂರು ಜೈಲಿನಲ್ಲಿ ನಡೆದಿರುವಂತಹ ಡಬಲ್ ಮರ್ಡರ್ ಪ್ರಕರಣ. ಸೊ ಇದೊಂದು ನಮ್ಮ ವ್ಯವಸ್ಥೆಗೆ ಹೇಗೆ ಒಂದು ಅಥವಾ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಯಾವ ರೀತಿ ಒಂದು ಕೈಗನ್ನಡಿಯಾಗಿ ನಿಂತಿದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತು ಎರಡನೇ ಮುಖ್ಯ ವಿಚಾರ ಏನು ಅಂತ ಹೇಳಿದರೆ, ಇನ್ನು ಉಡುಪಿ ಜಿಲ್ಲೆಗೆ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಭೇಟಿ ನೀಡಿರುವಂಥದ್ದು, ಅದು ಕಾಂಗ್ರೆಸ್ ಪಕ್ಷ ಸಾರಿ JDS ಪಕ್ಷದ ಬಲವರ್ಧನೆಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮತ್ತು ಮೂರನೇದಾಗಿ BJP ಅಂತ್ಯೋದಯ ಸಮಾವೇಶ ಉಡುಪಿಯಲ್ಲಿ ನಡೆದಿರುವಂಥದ್ದು, ಆ ಒಂದು ಸಮಾವೇಶದಲ್ಲಿ BJP ಪ್ರತಿನಿಧಿಗಳು ಯಾರ್ಯಾರಿದ್ದಾರೆ, ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವಂಥದ್ದು ಈ ಒಂದು ಅಂಶ. ಮತ್ತು ಮುಖ್ಯವಾದ ವಿಚಾರ ಈ ವಾರದ ಹೈಲೈಟ್ ಏನಂತ ಹೇಳಿದರೆ, ಕಸ್ತೂರಿ ರಂಗನ್ ವರದಿಯ ವಿರೋಧ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಪ್ರಸ್ತಾಪನೆಯನ್ನು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿರುವಂಥದ್ದು ಕೂಡ ಒಂದು ಪ್ರಮುಖವಾದ ಹೈಲೈಟ್ ಈ ವಾರದ ವೀಕ್ಲಿ ರೌಂಡಪ್ನಲ್ಲಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇದು ನವಂಬರ್ 10 ಟಿಪ್ಪು ಜನ್ಮದಿನಾಚರಣೆಯನ್ನು ಕರಾಳ ದಿನ ಅಂತೇಳಿ ಘೋಷಣೆ ಮಾಡಿರುವಂಥದ್ದು, ಯಾತಕ್ಕೆ ಈ ರೀತಿ ಒಂದು ವಿವಾದಗಳು ಹುಟ್ಟಿಕೊಂಡಿರುತ್ತೆ ಅಂತ ಇದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು CPM ಪ್ರೊಟೆಸ್ಟ್, CPIM ಏನು ವಿವಿಧ ಹಕ್ಕೊತ್ತಾಯಗಳ ಬೇಡಿಕೆಯನ್ನು ಸಲ್ಲಿಸಿಬಿಟ್ಟು ಒಂದು ಪ್ರೊಟೆಸ್ಟ್ ಕೂಡ ರಾಜ್ಯದಾದ್ಯಂತ ನಡೆದಿರುವಂಥದ್ದು, ಇದು ಕೂಡ ಈ ವಾರದ ಹೈಲೈಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬನ್ನಿ, ಒಂದೊಂದೇ ವಿಚಾರಗಳ ಬಗ್ಗೆ ನಾವು ವಿಮರ್ಶೆ ಮಾಡ್ತಾ ಹೋಗುವ, ವಿಶ್ಲೇಷಣೆ ಮಾಡ್ತಾ ಹೋಗೋಣ. ನಮಸ್ಕಾರ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇ ವಿಚಾರ ಆಗಲೇ ಹೇಳಿದಾಗೆ, ಇಡೀ ರಾಜ್ಯದಲ್ಲೇ ಭಾರಿ ಸಂಚಲನ ಉಂಟು ಮಾಡಿರುವಂಥದ್ದು ಡಬಲ್ ಮರ್ಡರ್ ಮಂಗಳೂರು ಜೈಲಲ್ಲಿ ನಡೆದಿರುವಂಥದ್ದು ಏನಂತ ಹೇಳಿದರೆ, ಈ ಒಂದು ಪ್ರಕರಣ ನೋಡ್ತಾ ಇದ್ರೆ ನಾವು ಇದೊಂದು ನಮ್ಮ ವ್ಯವಸ್ಥೆಗೆ ಅಥವಾ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಯಾವ ರೀತಿ ಒಂದು ಕೈಗನ್ನಡಿ ಅಂತ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ಪೊಲೀಸ್ ಕಾವಲಲ್ಲೇ ಇರುವಂತಹ ಒಂದು ಸೆಂಟ್ರಲ್ ಜೈಲ್ ಮಂಗಳೂರು, ಅಲ್ಲೇ ಪೊಲೀಸರ ಕಣ್ಗಾವಲಿನಲ್ಲಿ ಈ ಒಂದು ಕೊಲೆ ಪ್ರಕರಣಗಳು ನಡೆದಿರುವಂಥದ್ದು. ಸೊ ಈ ಒಂದು ಪ್ರಕರಣದ ಬಗ್ಗೆ ಸಮಗ್ರವಾದ ಚಿತ್ರಣ ನಾವಿವತ್ತು ತೋರಿಸ್ತಾ ಇದ್ದೀವಿ, ನೋಡಿ. ಮಂಗಳೂರು ಸಬ್ ಜೈಲ್ನಲ್ಲಿ ನಡೆದ ಡಬಲ್ ಮರ್ಡರ್ ಪ್ರಕರಣ ಸದ್ಯ ಇಡೀ ರಾಜ್ಯದಲ್ಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋ ವಿಚಾರ. ಈ ಮಧ್ಯೆ ಪೊಲೀಸ್ ಕಾವಲಿನಲ್ಲಿರುವ ಜೈಲ್ನಲ್ಲೇ ಇಂಥದ್ದೊಂದು ಘಟನೆ ನಡೆದಿರೋದು ಕೂಡ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಸದ್ಯ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಇಲಾಖೆಯ ಉನ್ನತ ಅಧಿಕಾರಿಗಳ ಮೂಲಕ ಪ್ರಕರಣದ ತನಿಖೆ ನಡೆಸ್ತಾ ಇದೆ. ಆದರೆ ದಿನ ಕಳೆದಂತೆ ಜೈಲಿನ 4 ಗೋಡೆಗಳ ಮಧ್ಯೆ ನಡೆದ ಈ ಹತ್ಯೆ ಪ್ರಕರಣ ಸಾಕಷ್ಟು ಅನುಮಾನಗಳನ್ನು ಸೃಷ್ಟಿಸೋಕೆ ಆರಂಭಿಸಿದೆ. ಅಲ್ಲಿ ಏನಾಗಿದೆ, ಬೆಳಿಗ್ಗೆ ಹೇಳ್ತೀನಿ, ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ, ಬಟ್ ಡೀಟೇಲ್ ಆಗಿ ಆಲ್ರೆಡಿ ಕಮಿಷನರ್ ಅವರು ಹೇಳಿದ್ದಾರೆ ನಿನ್ನೆ, ಮತ್ತು ನಿಮ್ಮೆಲ್ಲ ಜನಕ್ಕೆ ಎಲ್ಲ ಗೊತ್ತಿದೆ. ಯು ಆಲ್ ನೋ ಆಸ್ ಮಚ್ ಆಸ್ ವಿ ನೋ. ಇನ್ನು ಘಟನೆ ಕುರಿತು ಪೊಲೀಸ್ ಇಲಾಖೆ ನೀಡಿರುವ ಹೇಳಿಕೆಗಳೇ ಅನುಮಾನಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಅನುಮಾನಕ್ಕೆ ಕಾರಣವಾಗಿರುವ ಆ ಅಂಶಗಳು ಇಲ್ಲಿವೆ ನೋಡಿ. ಹತ್ಯೆಗೆ ಬಳಸಿದ ಆಯುಧಗಳು ಎಲ್ಲಿ ಹೋಯಿತು? ಗಣೇಶ್ ಶೆಟ್ಟಿ ಹತ್ಯೆ ಹೇಗಾಯಿತು? ಹಳೆ ಜೈಲಿಗೆ ಆರೋಪಿಗಳನ್ನ ಶಿಫ್ಟ್ ಮಾಡಿದ್ದೇಕೆ? ಒಂದು ಕಡೆಯ ಸೆಲ್ಗಳನ್ನ ತೆರೆಯದೇ ಇದ್ದೇಕೆ? ಹಲ್ಲೆಯಾದಾಗ ಪೊಲೀಸರಿದ್ರು ಸ್ಪಷ್ಟ ಉತ್ತರ ನೀಡದೇ ಇರೋದಕ್ಕೆ? ಹೀಗೆ ಜೈಲಿನಲ್ಲಿ ನಡೆದ ಹತ್ಯೆಯ ಸುತ್ತ ಅನುಮಾನಗಳು ಎದ್ದಿದೆ. ಇನ್ನು ಹೊಸ ಜೈಲಿನಲ್ಲಿದ್ದ ಆರೋಪಿಗಳನ್ನ ಸಿಸಿ ಕ್ಯಾಮೆರಾ ಇಲ್ಲದ ಹಳೆ ಜೈಲಿಗೆ ಶಿಫ್ಟ್ ಮಾಡಿರುವುದು ಕೂಡ ಅನುಮಾನಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಹಳೆ ಜೈಲಿನಲ್ಲಿರುವ ಇನ್ನೊಂದು ಗುಂಪಿನ ಖೈದಿಗಳ ಕೊಠಡಿಯ ಬಾಗಿಲನ್ನ ಬೆಳಗ್ಗೆ ತೆರೆಯದೇ ಇರೋದು ಕೂಡ ಶಂಕೆ ಮೂಡಿಸಿದೆ. ಹೀಗಾಗಿ ಯೂಸುಫ್ ಮೇಲೆ ಹಲ್ಲೆ ನಡೀತಾ ಇರುವ ವೇಳೆ ಆತನ ಸಹಚರರು ಹಂಚುಗಳನ್ನ ಒಡೆದು ಹಾರಿ ಬಂದಿರೋದು ಕೊಠಡಿ ತೆರೆಯದೇ ಇರೋದಕ್ಕೆ ಪೂರಕವಾಗಿದೆ. ಆದರೆ ಗಣೇಶ್ ಶೆಟ್ಟಿಯನ್ನ ನಿಜಕ್ಕೂ ಕೊಂದವರು ಯಾರು ಅನ್ನೋ ಬಗ್ಗೆ ಪೊಲೀಸರ ಬಳಿ ಸ್ಪಷ್ಟವಾದ ಉತ್ತರವಿಲ್ಲ. ಇನ್ನೊಂದು ಮೂಲಗಳ ಜೈಲಿನ ಅಧಿಕಾರಿಯೊಬ್ಬರು ಗಣೇಶ್ ಶೆಟ್ಟಿಯಿಂದ ಹಣ ಪಡೆದಿದ್ದು ಬಿಡುಗಡೆಯ ವೇಳೆ ನೀಡುವುದಾಗಿ ಹೇಳಿದ್ರು. ಬಿಡುಗಡೆಯ ದಿನವೇ ಗಣೇಶ್ ಶೆಟ್ಟಿ ಹತ್ಯೆಯಾಗಿರುವುದಕ್ಕೂ ಈ ವಿಚಾರ ತಾಳೆಯಾಗ್ತಿದೆ. ಶಿವಪ್ರಸಾದ್, ಪ್ರೈಮ್ ಟಿವಿ ನ್ಯೂಸ್, ಮಂಗಳೂರು.
ಎಸ್ ವೀಕ್ಷಕರೇ, ಇದರ ಬಗ್ಗೆ ಇನ್ನಷ್ಟು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಎಸ್ ಸರಿ, ಇದರ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದರೆ, ಇದೊಂದು ಪ್ರಕರಣದ ಇವತ್ತಿನ ಡೆವಲಪ್ಮೆಂಟ್ಸ್ ಏನಂತ ಹೇಳಿದರೆ, ಮುಖ್ಯ ಅಧಿಕಾರಿನ ಒಂದು ಸಂಬಂಧಪಟ್ಟಾಗಿ 4 ಜನ ಜೈಲಿನ ಸಿಬ್ಬಂದಿಗಳನ್ನ ಕೂಡ ಇವತ್ತು ಅಮಾನತು ಮಾಡಿದ್ದಾರೆ. ಈ ಒಂದು ಪ್ರಕರಣ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಬೆಚ್ಚಿ ಬೀಳಿಸುವ ಒಂದು ಪ್ರಕರಣ ಅಂತಲೇ ಹೇಳ್ಬೋದು. ಯಾಕಂದರೆ ಮಂಗಳೂರು ಸಿಟಿ ಅದು ಸೆಂಟರ್ ಜೈಲಿನಲ್ಲಿ ಒಂದು ಈ ಒಂದು ಪ್ರಕರಣ ನಡೆದಿರುವಂಥ, ಅದು ಸಹ ಪೊಲೀಸ್ ಕಣ್ಗಾವಲು ಇರುವಾಗಲೇ ನಡೆದಿರುವಂಥದ್ದು. ಹಾಗಾದ್ರೆ ನಮ್ಮ ವ್ಯವಸ್ಥೆಯನ್ನು ನಾವು ಜನಸಾಮಾನ್ಯರು ಎಷ್ಟರ ಮಟ್ಟಿಗೆ ನಂಬುವುದು ಅನ್ನೋಂಥದ್ದು ಒಂದು ಪ್ರಶ್ನೆ. ಮತ್ತು ಸಾಕಷ್ಟು ಅನುಮಾನಗಳು, ಇವಾಗ 4-5 ಪ್ರಶ್ನೆಗಳು ನಾವು ನೋಡಿದ್ವಿ ಇಲ್ಲಿ ಈ ಒಂದು ಪ್ಯಾಕೇಜ್ನಲ್ಲಿ, ಸಾಕಷ್ಟು ಅನುಮಾನಗಳು ಕೂಡ ಇದು ಹುಟ್ಟು ಹಾಕಿದೆ. ಸೊ ಇದಕ್ಕೆಲ್ಲ ಏನು ಕಾರಣ ಇರ್ಬೋದು ಅಂತ, ವ್ಯವಸ್ಥೆಯನ್ನು ನಾವು ಜನಸಾಮಾನ್ಯರು ಎಷ್ಟು ಒಂದು ಅಂತ ಹೇಳಿದ್ರೆ, ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 94 ನಂತರ ಬದಲಾದ ಚಿತ್ರಣಗಳೇನಿದೆ ಅಂದರೆ ಎಲ್ಲವೂ ಕೂಡ ಎಲ್ಲವನ್ನು ಕೂಡ ಧರ್ಮದ ಆಧಾರದಲ್ಲಿ ಅಥವಾ ಒಂದು ಕೋಮಿನ ಆಧಾರದಲ್ಲಿ ನೋಡುವಂಥ ಪರಿಪಾಠಗಳು ಬೆಳೀತಾ ಬಂದಿದೆ. ಇದು ಒಂದು ಕಡೆ, ಯಾಕಂತ ಹೇಳಿದ್ರೆ ಇದು ಜೈಲಿನ ಹೊರಗಡೆ ಇರುವಂಥದ್ದು. ಈ ಪ್ರತಿಯೊಂದು ವಿಚಾರವೂ ಕೂಡ ರಾಜಕೀಯದ ಒಂದು ರಾಜಕೀಯವೇ ಮುಖ್ಯ ಉದ್ದೇಶ ಆಗಿರೋದ್ರಿಂದ ಆ ಧರ್ಮದ ನೆಲೆಗಟ್ಟಿನಲ್ಲಿ ರಾಜಕೀಯವನ್ನು ಆಚರಿಸಿಕೊಂಡು ಬಂದಂಥ ಮನಸ್ಥಿತಿಗಳು ಯಾವ್ಯಾವ ರೀತಿಯಲ್ಲಿ ಪರಿಣಾಮಗಳನ್ನು ಬೀರ್ತಾ ಇವೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇಬ್ಬರೂ ಕೂಡ ಅಲ್ಲಿ ನಮಗೆ ಸಂವಿಧಾನದ ಪ್ರಕಾರ ಈ ದೇಶದಲ್ಲಿ ಒಬ್ಬ ಅಪರಾಧಿ ಅಂತ ಇದ್ದರೆ ಅವನಿಗೆ ಶಿಕ್ಷೆ ಕೊಡುವಂಥ ಅಧಿಕಾರ ಇರುವಂಥ ನ್ಯಾಯಾಲಯಕ್ಕೆ ಮಾತ್ರ. ನ್ಯಾಯಾಲಯ ಶಿಕ್ಷೆ ಕೊಟ್ಟಿದ್ದರೆ ಅವರನ್ನು ಜೈಲಿನಲ್ಲಿ ಇಟ್ಕೊಳ್ಬೇಕು, ಅವರಿಗೆ ಇಂಥ ಸಮಯ ಅವರನ್ನು ವಿಚಾರಣೆಗಳು ನಡೀಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಇದೆ. ಇದು ಶಿಕ್ಷೆಗಳು ಕೂಡ ನಿಗದಿಯಾಗಿದೆ. ಆದರೆ ಮತ್ತೆ ಮಂಗಳೂರಿನಲ್ಲಿ ನಡೆದದ್ದು ಮೊದಲ ಪ್ರಕರಣ ಕೂಡ ಅಲ್ಲ. ಅಂದರೆ ಮಂಗಳೂರಿನಲ್ಲಿ ನಡೆದಿದೆ, ಅದು ಇಷ್ಟವರೆಗೆ ಕರ್ನಾಟಕದಲ್ಲಿ ನಡೆದಿದೆ ಅಥವಾ ಭಾರತದಲ್ಲಿ ಎಲ್ಲಿ ನಡೆದಿಲ್ಲ ಅನ್ನುವಂಥದ್ದು ಅಲ್ಲ. ಇಂಥ ಪ್ರಕರಣಗಳು ನಮ್ಮ ಉಡುಪಿಯ ಹಿರಡಕ ಜೈಲಿನಲ್ಲಿ 2-3 ವರ್ಷಗಳ ಹಿಂದೆ ಕೂಡ ನಡೆದಿದೆ. ವಿನೋದ್ ಶೆಟ್ಟಿಗಾರ್ ಅನ್ನುವಂಥ ಒಬ್ಬ ಆರೋಪಿಯನ್ನು ಆತನ ಸಹಚಾರರೇ ಕೊಂದಾಕಿದಂಥ ಘಟನೆ ಕೂಡ ನಡೆದಿದೆ. ಅದೇ ರೀತಿ ಬೇರೆ ಬೇರೆ ಜೈಲುಗಳಲ್ಲಿ ಕೂಡ ಇಂಥದ್ದು ಇದೆ. ಇಲ್ಲಿ ಒಂದು ಏನಂದರೆ ಬಂಧಿಕಾರಿ ಇಲಾಖೆ ಮತ್ತು ಪೊಲೀಸ್ ವ್ಯವಸ್ಥೆಯ ನಡುವೆ ಇರುವಂಥ ಒಂದು ಅಸಮಾಧಾನಗಳು, ಮತ್ತು ಬಂಧಿಕಾರಿ ಇಲಾಖೆಗೆ ಎಷ್ಟು ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀವಿ ಸರ್ಕಾರ, ಮತ್ತು ಆ ನೇಮಕ ಮಾಡಿದಂಥ ಸಿಬ್ಬಂದಿಗಳಿಗೆ ಈ ಅಪರಾಧಿಗಳನ್ನು ಅಥವಾ ಆರೋಪಿಗಳನ್ನು ಅವರಂದರೆ ಶಿಕ್ಷೆ ಪ್ರಕಟವಾದಂಥವರು ಅಪರಾಧಿಗಳಾಗಿದ್ದರೆ ಶಿಕ್ಷೆ ಪ್ರಕಟ ಆಗದಿರುವಂಥದ್ದು ಆರೋಪಿಗಳಾಗಿರ್ತಾರೆ, ಇವರನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆಗಳು ಯಾವ ರೀತಿ ಇದೆ ಅಲ್ಲಿ. ಒಂದು ಅಂತ ಹೇಳಿದ್ರೆ ಮಾರಾಮಾರಿಗಳು ಈ ಹಿಂದೆ ಕೂಡ ನಡೆದಿತ್ತು ಮಂಗಳೂರು ಜೈಲಿನಲ್ಲಿ, ಇದು ಮೊದಲ ಪ್ರಕರಣ ಅಲ್ಲ. ಮಾರಾಮಾರಿಗಳು ಮೊದಲು ಕೂಡ ನಡೆದಿತ್ತು. ಈ ನೆಲೆಯಲ್ಲಿ ಹಲವಾರು ಕೈದಿಗಳನ್ನು ಶಿಫ್ಟ್ ಮಾಡಲಿಕ್ಕಿತ್ತು ಕೂಡ, ಬೇರೆ ಬೇರೆ ಸೆಲ್ಗಳಿದೆ. ಮಿತ್ರ ನವೀನ್ ಸೂರಿಂಜೆ, ಪತ್ರಕರ್ತರಾಗಿರುವಂಥ ನವೀನ್ ಸೂರಿಂಜೆ ಕೂಡ ತನ್ನದಲ್ಲದ ತಪ್ಪಿಗಾಗಿ ಒಂದು 3 ತಿಂಗಳ ಕಾಲ ಜೈಲಿನಲ್ಲಿದ್ದಾಗ ಅವರೊಂದು ಜೈಲಿನಲ್ಲಿದ್ದಂಥ ಕತೆಗಳನ್ನು ಅಲ್ಲಿ ನಡೀತಿರುವಂಥ ವಿದ್ಯಮಾನಗಳನ್ನು ಇಟ್ಕೊಂಡು ಒಂದು ಕತೆ ಬರೆದಿದ್ರು. ಒಂದು ತನ್ನ ಜೈಲಿನ ಡೈರಿ ಅಂತೇಳಿ ಒಂದು ಮಾಡಿಕೊಂಡು ಅದನ್ನೇ ಬರೆದಿದ್ರು. ಅದು ಅನೇಕ ಇದರಲ್ಲಿ ಕೂಡ ಪ್ರಕಟ ಕೂಡ ಆಗಿದೆ. ಅವರು ಕೂಡ ಹೇಳ್ತಾ ಇದ್ರು ಯಾಕಂತೇಳಿದ್ರೆ ಇಲ್ಲಿ ವ್ಯವಸ್ಥೆಗಳು ಸರಿಯಿಲ್ಲ, ಇಲ್ಲಿ ಕೂಡ ಹೊರಗಡೆ ಏನು ಇದೆ ಧರ್ಮದ ಆಧಾರದಲ್ಲಿ ನೋಡುವಂಥ ಒಂದು ವ್ಯವಸ್ಥೆಗಳೇನಿದೆ, ಜೈಲಿನ ಒಳಗಡೆ ಕೂಡ ಆ ಒಂದು ಕೋಮಿನವರಿಗೆ ಒಂದು ಸೆಲ್ಗಳು ಅಥವಾ ಒಂದು ಆ ಗ್ರೂಪ್ಗಳು ಮತ್ತೊಂದು ಗ್ರೂಪ್ಗಳು ಅಂತ ಕೂಡ ಇದೆ. ಇಲ್ಲಿ ಮಾಡೂರು ಯೂಸುಪ್ಪು ಯಾವುದೋ ಒಂದು ಭೂಗತ ವ್ಯಕ್ತಿಯ ಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ, ರಶೀದ್ ಮಲ್ಬಾರಿಯ ಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ ಒಂದು ಆರೋಪಗಳಿದ್ರೆ, ಈ ಗಣೇಶ್ ಶೆಟ್ಟಿ ಅನ್ನುವಂಥದ್ದು ಮತ್ತೊಂದು ಇದೆ. ಯಾಕಂತ ಹೇಳಿದ್ರೆ ಇಬ್ಬರ ಈ ಜಗಳವನ್ನು ತಪ್ಪಿಸ್ಲಿಕ್ಕೆ ಹೋದಂಥ ಗಣೇಶ್ ಶೆಟ್ಟಿಯಲ್ಲಿ ಬಲಿಯಾಗಿದ್ದಾನೆ. ಇಲ್ಲಿ ಮುಖ್ಯವಾಗಿ ಈಗಾಗಲೇ 4 ಜನರನ್ನು ಅಮಾನತು ಮಾಡಿದ್ದಾರೆ ಒಂದು, ಆದರೆ ಅಮಾನತು ಮಾಡಿದರೆ ಸತ್ತವರೇನು ಮತ್ತೆ ಜೀವವಾಗಿ ಬರುವುದಿಲ್ಲ. ಆದರೆ ಈ ವ್ಯವಸ್ಥೆಯಲ್ಲಿ ಅದಕ್ಕಿಂತ ಮೊದಲೇ ಕೋಬ್ರಾ ಪೋಸ್ಟಿಂಗ್ನಲ್ಲಿ ಒಂದು ಗೌಪ್ಯ ಮಾಹಿತಿ ಬಯಲಿಗೆ ಬಂದಿತ್ತು. ಈಗಾಗಲೇ ಕೆಲವು ವಿಶ್ವ ಹಿಂದೂ ಪರಿಷತ್ ಅಥವಾ ಸಂಘ ಪರಿವಾರದ ನಾಯಕರುಗಳನ್ನು ಅಲ್ಲಿ ವಿಚಾರಣೆಗೊಳಪಡಿಸಿದಂಥ ಸಿಂಗು ಆಪರೇಷನ್ನಲ್ಲಿ ಅವ್ರು ಹೇಳಿದರೆ ನಾವು 60%+ ಹಿಂದೂವಾದಿ ಪೊಲೀಸರನ್ನು ಇಲಾಖೆಯಲ್ಲಿ ತುಂಬಿಕೊಂಡಿದ್ದೆ ಅಂತೇಳಿ. ನಮ್ಮ ಹಿಂದಿನ ಗೃಹ ಸಚಿವರು KJ ಜಾರ್ಜ್ರವರು ಅವರು ಅಸಮರ್ಥರು ಅನ್ನುವಂಥ ನೆಲೆಯಲ್ಲಿ ಏನು ಗೊತ್ತಿಲ್ಲ, ಈಗ ಹೊಸದಾಗಿ ಗೃಹ ಸಚಿವರು ಬಂದರೆ ಈ ಗೃಹ ಸಚಿವರು ಅಧಿಕಾರ ಸ್ವೀಕರಿಸಿದ ಒಂದೆರಡು ದಿವಸದಲ್ಲೇ ಇದಾಗ್ತಾ ಇದೆ ಅನ್ನೋ ಅಂಥದ್ದೇ ಅಂತ ಹೇಳಿದ್ರೆ, ಒಂದು ಈ ರಾಜ್ಯದಲ್ಲಿ ಗೃಹ ಇಲಾಖೆ ಎಷ್ಟರ ಮಟ್ಟಿಗೆ ಸಾಮರ್ಥ್ಯವನ್ನು ಒದಗಿಸ್ತಾ ಇದೆ ಅನ್ನುವಂಥದ್ದು, ಎಷ್ಟು ಸಾಮರ್ಥ್ಯ ಇದೆ, ಮತ್ತು ಆರೋಪಿಗಳನ್ನು ಅಪರಾಧಿಗಳನ್ನು ಅಲ್ಲಿ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು ಅದನ್ನು ಅಲ್ಲಿ ಮಾಡ್ತಾ ಇದ್ದಾರಾ ಇಲ್ಲೋ ಅನ್ನುವಂಥದ್ದು. ಈಗ 4 ಜನ ಅಮಾನತ್ ಆಗಿದ್ದಾರೆ, ಯಾವುದೋ ಸಣ್ಣ ಪುಟ್ಟ ಪೇದೆಗಳು ಅಮಾನತ್ ಆಗಿರ್ಬೋದು, ಆದರೆ ಜೈಲಿನ ಅಧೀಕ್ಷಕರು ಯಾರಿದ್ದಾರೆ, ಜೈಲಿನ ಅಧೀಕ್ಷಕರಿಗೆ ಅಲ್ಲಿ ವ್ಯವಸ್ಥೆಗಳು ಯಾವ ರೀತಿ ಇದೆ, ಇದೆಲ್ಲವೂ ಕೂಡ ತನಿಖೆಗೆ ಒಳಪಡಬೇಕು. ಮತ್ತು ಇದರ ಹಿಂದೆ ಈಗ ತಲವಾರುಗಳು ಜೈಲಿನ ಒಳಗಡೆ ಹೋಗ್ತವೆ ಅಂತ, ಇಲ್ಲಿ ಒಂದು ಪ್ರಕರಣ ಇತ್ತು ನಾವು ಹಿರಡಕ ಜೈಲಿನಲ್ಲಿ ನೋಡೋದಾದರೆ, ವಿನೋದ್ ಶೆಟ್ಟಿಗಾರನ ಕೊಲೆಗೆ ಚೂರಿಯನ್ನು ಬರ್ತ್ಡೇ ನೆಪದಲ್ಲಿ ಕೇಕ್ ತಗೊಂಡೋಗಿ ಅದರ ಒಳಗೆ ತಗೊಂಡೋಗಿತ್ತು ಅಂತ.
ಆದರೆ ಇಲ್ಲಿ ಅದಕ್ಕಿಂತ ದೊಡ್ಡದಂಥ ತಲವಾರು ಯಾವ ರೀತಿ ಬಂದಿದೆ ಅನ್ನುವಂಥದ್ದು ಕೂಡ ಒಂದು ತನಿಖೆ ಆಗಬೇಕು. ಮತ್ತು ಇನ್ನು ಮುಂದೆ ಆದರೂ ಕೂಡ ಗೃಹ ಇಲಾಖೆ ಒಂದು ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸುವಂಥ ಮತ್ತು ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ಧರ್ಮದ ಆಧಾರದಲ್ಲಿ ಇರ್ಬೋದು, ರಾಜಕೀಯದಲ್ಲಿ ಇರ್ಬೋದು, ಯಾವುದನ್ನು ಕೂಡ ಹೊರತಾಗಿ ಜೈಲು ಅಧೀಕ್ಷಕರು ಅಥವಾ ಜೈಲು ಸಿಬ್ಬಂದಿಗಳೇನಿದ್ದಾರೆ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳು ಸರ್ಕಾರದ ಕಡೆಯಿಂದ ಸಿಗಬೇಕು ಮತ್ತು ಆರೋಪಗಳಿಂದ ಸಿಗುವಂಥದ್ದಲ್ಲ ಅನ್ನುವಂಥದ್ದು ಆಗಬೇಕು. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ನೋಡ್ಲಿಕ್ಕೆ ಹೋದ್ರೆ ಸಾಮಾನ್ಯವಾಗಿ ಇದೊಂದು ನಮ್ಮ ವ್ಯವಸ್ಥೆ ಅಥವಾ ಕಾನೂನಿನ ಲೂಪ್ ಹೋಲ್ ಅಂತಾನೆ ಹೇಳ್ಬೋದು. ಸೊ ಅಧಿಕಾರಿಗಳು ಅಲ್ಲ, ಕಾನೂನು ಸರಿಯಿದೆ, ಕಾನೂನಿನ ಪ್ರಶ್ನೆ ಅಲ್ಲ ಇಲ್ಲಿ. ಇಲ್ಲಿ ಅದನ್ನು ನಡೆಸುವಂಥ ಕಾನೂನನ್ನು ಚಲಾಯಿಸುವಂಥ ಕಾನೂನನ್ನು ಚಲಾಯಿಸಬೇಕಾದಂಥ ಅಧಿಕಾರಿ ವರ್ಗ ಏನಿದೆ, ಈ ಅಧಿಕಾರಿ ವರ್ಗ ಯಾವುದೋ ಒಂದು ಇಸಮ್ಗೆ ಫೀಲ್ಡ್ ಆಗಿದೆ, ಅದು ಒಂದು ಒಂದು ಧರ್ಮದ ಪರವಾಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು ರಾಜಕೀಯ ಶಕ್ತಿಯ ಪರವಾಗಿರ್ಬೋದು, ಇದ್ರ ಪರವಾಗಿ ಕೆಲಸ ಮಾಡ್ತಾ ಇದೆ. ಅವ್ರು ಕೆಲಸ ಮಾಡಬೇಕಾದ್ದೇನು ಸರ್ಕಾರದ ಪರವಾಗಿ ಕೆಲಸ ಮಾಡಬೇಕಿತ್ತು, ಅವ್ರಿಗೆ ಅದನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಮತ್ತಲ್ಲಿ ಸ್ಪಷ್ಟವಾಗ್ತದೆ. ಓಕೆ, ಅವರೀಗ ನಿಷ್ಠನೆ ಹೆಚ್ಚಿಸಬೇಕು ಅಂತ ಹೇಳಿದರೆ, ಸಿಬ್ಬಂದಿಗಳ ನಿಷ್ಠನೆ ಹೆಚ್ಚಿಸಬೇಕು ಅಂತ ಹೇಳಿದರೆ ಯಾವ ರೀತಿಯ ಒಂದು ಅಲ್ಲ ಮುಖ್ಯವಾಗಿ ಈಗ ಶೇಕಡ 60% ಈಗ ಕೋಬ್ರಾ ಕಿಂಗ್ ಪೋಸ್ಟ್ನವರ ಒಂದು ರಹಸ್ಯ ಕಾರ್ಯಾಚರಣೆಯಲ್ಲಿ ಏನು ಬಂದಿತ್ತು, ಇಲ್ಲಿಯ ಶೇಕಡ 60% ಪೊಲೀಸ್ ಇಲಾಖೆಯಲ್ಲಿರುವಂಥವರು ಹಿಂದುತ್ವವಾದಿ ಮನೋಭಾವನೆಗೆ ಈಡಾಗಿದ್ದಾರೆ ಅನ್ನುವಂಥದ್ದು ಬಯಲಾಗಿತ್ತು. ಅಂದರೆ ಅದನ್ನು ಯಾವುದು ಆ ಹಿಂದುತ್ವ ಸಂಘಟನೆಯ ರಾಜಕೀಯ ನಾಯಕರುಗಳೇ ಹೇಳ್ಕೊಂಡಿದ್ದರು, ನಾವು ಅದನ್ನು ಬೇಡಕ್ಕಾದನ್ನು ಮಾಡ್ಕೊಳ್ತೇವೆ ಅನ್ನುವಂಥದ್ದು ಕೂಡ ಅವರು ಸ್ಪಷ್ಟವಾಗಿ ಹೇಳಿದರು. ಆ ಆಪರೇಷನ್ ಏನು ಬಯಲಿಗೆ ಬಂದಿತ್ತು, ಅವರೇನು ರಹಸ್ಯವನ್ನು ಬಯಲಿಗೆ ತಂದಿದ್ದರು, ಅದಾಗಿ ಕೆಲವೇ ದಿನಗಳಲ್ಲಿ ನಿಂತದ್ದಾಗಿದೆ. ಮತ್ತು ಈ ಘಟನೆಯ ಹೊಣೆಗಾರಿಕೆಯನ್ನು ಎಲ್ಲೋ ಭೂಗತನಾಗಿರುವಂಥ ವಿಕ್ಕಿ ಶೆಟ್ಟಿ ಅಂತವನು ತಾನು ವಹಿಸಿಕೊಂಡಿದ್ದೇನೆ ಅಂತೇಳಿ ಚಾನೆಲ್ಗಳಿಗೆ ಕರೆ ಮಾಡ್ತಾರೆ. ಅಂದರೆ ನಮ್ಮ ಸ್ಥಿತಿ ಯಾವ ರೀತಿ ಇದೆ, ನಮ್ಮ ರಾಜ್ಯದಲ್ಲಿ ಗೃಹ ಇಲಾಖೆ ಇದೆಯಾ ಇಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟವಾದಂಥ ಒಂದು ಇದು ಕೇಳ್ತಾ ಇದೆ. ಯಾಕಂದರೆ ಗೃಹ ಇಲಾಖೆ ಇದ್ದರೆ ಗೃಹ ಇಲಾಖೆ ಯಾರ್ದೋ ಪರವಾಗಿ ಕೆಲಸ ಮಾಡ್ತದೆ, ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಅದರಿಂದಾಗಿ ಒಂದು ದೊಡ್ಡ ಮಟ್ಟದ ಕೂಗು ಕೇಳಿಬರ್ತದೆ ಏನಂತಂದರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಇಲ್ಲಿಂದ ಶಿಫ್ಟ್ ಮಾಡಬೇಕು, ಇಲ್ಲಿಗೆ ಬೇರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನು ಇಲ್ಲಿ ಹಾಕಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಕೂಗು ಎದ್ದಿದೆ. ಅದು ಆದರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಬದಲಾಯಿಸ್ಬೋದು ಅಷ್ಟೇ. ಓಕೆ, ಈಗ ಇನ್ನೊಂದು ವಿಚಾರದ ಬಗ್ಗೆ ನಾವು ಮಾತಾಡ್ಬೇಕಂತ ಹೇಳಿದ್ರೆ, ಈ ವಾರದ ಇನ್ನೊಂದು ಹೈಲೈಟ್ಸ್ ಏನಂತ ಹೇಳ್ಬೇಕಂತ ಹೇಳಿದ್ರೆ, ಇದು ನಮ್ಮ ಇವರು ಮಾಜಿ ಮುಖ್ಯಮಂತ್ರಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲಿ ಉಡುಪಿಗೆ ಭೇಟಿ ನೀಡಿರುವಂಥದ್ದು. ಈ ಹಿಂದೆ ನಮ್ಮ ದೇವಿಪ್ರಸಾದ್ ಶೆಟ್ಟಿ ಅವರು ಪಕ್ಷಾಂತರ ಆದ ನಂತರ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಜೆ ಡಿ ಎಸ್ ಪಕ್ಷ ಹೆಚ್ಚಾಗಿ ತನ್ನ ಅಸ್ತಿತ್ವ ಕಳ್ಕೊಳ್ತು ಅಂತಾನೆ ಹೇಳ್ಬೋದು ಅಲ್ವಾ. ಆದರೆ ಈಗ ಮತ್ತೆ ಕುಮಾರಸ್ವಾಮಿ ಅವರು ಉಡುಪಿ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ, ಅವರ ಭೇಟಿಯ ಹಿಂದಿನ ಉದ್ದೇಶ ಏನಿರ್ಬೋದು, ಮತ್ತೆ ಜೆ ಡಿ ಎಸ್ ಪಕ್ಷವನ್ನು ಅವರು ಬಲವರ್ಧನೆ ಮಾಡೋದಕ್ಕೋಸ್ಕರ ಅಥವಾ ಮತ್ತೆ ಅವರು ಬಂದಿರೋದ್ರಿಂದ ಮತ್ತೆ ಜೆ ಡಿ ಎಸ್ ಪಕ್ಷ ಅಸ್ತಿತ್ವಕ್ಕೆ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ಅದಲ್ಲದೆ ಅವರು ಇವಾಗ ಸಾಕಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ, ಏನು ಮಾಂಸ ಸೇವನೆ, ಗೋ ಮಾಂಸ ಸೇವನೆ ಬಗ್ಗೆ ಕೂಡ ಸಾಕಷ್ಟು ಹೇಳಿಕೆ. ಇಲ್ಲಿ ನಮ್ಗೆ ಏನಂತ ಹೇಳಿದ್ರೆ, ಈ ಕುಮಾರಸ್ವಾಮಿಗಳಿಗೆ ಜೆ ಡಿ ಎಸ್ ಪಕ್ಷ ಅನ್ನುವಂಥದ್ದು ಈ ಹಿಂದೆ ರಾಷ್ಟ್ರೀಯ ಪಕ್ಷ ಆಗಿತ್ತು, ಕನಿಷ್ಠ ಅದಕ್ಕೊಂದು ರಾಜ್ಯ ಪಕ್ಷದ ಸ್ಥಾನಮಾನವಾದ್ರು ಉಳ್ಕೊಳ್ಬೇಕಂತ ಹೇಳಿದ್ರೆ ಅದು ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಕೂಡ ಅಸ್ತಿತ್ವದಲ್ಲಿ ಇರಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಈಗಾಗಲೇ ಮಂಡ್ಯ ಮೈಸೂರು ಆ ಭಾಗದಲ್ಲಿ ಹೊರತುಪಡಿಸಿದರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಕೂಡ ಜೆ ಡಿ ಎಸ್ನ ಪ್ರಾಬಲ್ಯ ಏನಿಲ್ಲ, ಮತ್ತು ಉತ್ತರ ಕನ್ನಡ ಸ್ವಲ್ಪ ಭಾಗದಲ್ಲಿ ಜೆ ಡಿ ಎಸ್ನ ಪ್ರಾಬಲ್ಯ ಇದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲಿಂದಲೂ ಕೂಡ, ಯಾಕಂತೇಳಿದ್ರೆ ಈ ಹಿಂದೆ 89ರವರೆಗೆ ಜನತಾ ಪಕ್ಷ ಇದ್ದಾಗ ಯಾವ ಸಾಮರ್ಥ್ಯ ಇತ್ತು, ಅದು 89ರ ನಂತರ ಜನತಾದಳ ಆದಾಗ ಆ ಸಾಮರ್ಥ್ಯ ಮತ್ತೆ ಅದು ಸಾಬೀತಾಗಲಿಲ್ಲ. 94ರ ಕಾಲಘಟ್ಟದಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೆ ಬಂತು. ಯಾಕಂತೇಳಿದ್ರೆ ಬ್ರಹ್ಮಾವರ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಇನ್ನಾಗಿದ್ದರು, ಬೆಳ್ತಂಗಡಿಯಲ್ಲಿ ವಸಂತ ಬಂಗೇರವರು ಇನ್ನಾಗಿದ್ದರು, ಮೂಡುಬಿದ್ರೆಯಲ್ಲಿ ಅಮರನಾಥ್ ಶೆಟ್ಟಿ ಅವರು ಇನ್ನಾಗಿದ್ದರು. ಇದು 2-3 ಸೀಟುಗಳನ್ನು JDS ಆಗ JDS ಅಂತಿರಲಿಲ್ಲ, ರಾಷ್ಟ್ರೀಯ ಜನತಾದಳ ಪಕ್ಷ ಅಂತಿದ್ದರು. ರಾಷ್ಟ್ರೀಯ ಜನತಾದಳ ಪಕ್ಷ ಇರುವಾಗ ಅಲ್ಲಿದ್ದಂಥ ಒಂದು ಸ್ಥಾನಮಾನ ಏನಿತ್ತು, ಮತ್ತು ಈ ಜನ ಇಲ್ಲಿಯ ಜನ ಏನಿದ್ರು ಅದನ್ನು ಕಾಂಗ್ರೆಸ್ಸನ್ನು ವಿರೋಧಿಸುವ BJPಯನ್ನು ಒಪ್ಪದ ಜನ ಏನಿದ್ದಾರೆ ಅವರು ಒಂದು ಸ್ಪೇಸ್ ಇದೆ, ಒಂದಷ್ಟು ವರ್ಗ ಇದೆ, ಆ ವರ್ಗಕ್ಕೊಂದು ನಿಜವಾಗಿ ಕೂಡ ಅವಕಾಶ ಇದೆ. ಆದರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ತನ್ನ ಪಕ್ಷಕ್ಕೊಂದು ಒಂದಿಷ್ಟಾದರೂ ಓಟುಗಳನ್ನು ಗಳಿಸ್ಕೊಳ್ಬೇಕು, ಇಲ್ಲ ಅಂತೇಳಿದ್ರೆ ಅದಕ್ಕೆ ರಾಜಕೀಯ ಪಕ್ಷ ಅನ್ನುವಂಥ ಮಾನ್ಯತೆ ಕೂಡ ಕಳೆದು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅದು ರಾಷ್ಟ್ರೀಯ ಪಕ್ಷ ಅನ್ನುವಂಥ ಮಾನದಂಡದಿಂದ ಕಳಚಿಕೊಳ್ಳುವಂಥ ಸ್ಥಿತಿಯಲ್ಲಿದೆ. ಈಗ JDSನ ರಾಷ್ಟ್ರಾಧ್ಯಕ್ಷರಾಗಿ HD ದೇವೇಗೌಡರು ಮಾಜಿ ಪ್ರಧಾನಿಗಳಿದ್ದಾರೆ, ಅವರಿಗೆ ಕೂಡ ಅದೊಂದು ಕನಿಷ್ಠ ಒಂದು 2-3 ರಾಷ್ಟ್ರಗಳ 2-3 ರಾಜ್ಯ 4-5 ರಾಜ್ಯಗಳಲ್ಲಿ ಕೂಡ ಒಂದು ಒಂದಿಷ್ಟು ಪ್ರಮಾಣದ ಓಟನ್ನು ಪಡಿಬೇಕನ್ನುವಂಥ ಒಂದು ಇದಿದೆ, ನಿಯಮ ಇದೆ. ಚುನಾವಣಾ ಆಯೋಗದ ನಿಯಮ ಏನಿದೆ, ಒಂದು ಯಾವುದೇ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷ ಅಂತೇಳಿ ಪರಿಗಣಿಸಬೇಕಾಗಿ ಅದು ನಿರ್ದಿಷ್ಟವಾಗಿ ಕೆಲವು ರಾಜ್ಯಗಳಲ್ಲಿ ಅದು ಇಂತಿಷ್ಟು ವೋಟ್ ಶೇರನ್ನು ಪಡ್ಕೊಳ್ಬೇಕು ಅಂತ. ಅದೇ ರೀತಿಯಲ್ಲಿ ಈಗ ಅಷ್ಟು ವೋಟ್ ಶೇರನ್ನು ಅದು ಹೊಂದಿಲ್ಲದೇ ಇರುವುದರಿಂದ ಅದು ಕನಿಷ್ಠ
ಕರ್ನಾಟಕದ ರಾಜಕೀಯ ಪಕ್ಷವಾಗಿ, ರಾಜ್ಯದ ರಾಜಕೀಯ ಪಕ್ಷವಾಗಿ ಅದು ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಒಂದು ಇಂತಿಷ್ಟು ಓಟ್ ಬರಬೇಕು ಅನ್ನುವಂಥ ಒಂದು ಇದಿದೆ, ನಿಯಮ ಇದೆ ಚುನಾವಣಾ ಆಯೋಗದ. ಇಲ್ಲ ಅಂತಂದರೆ ಅದರ ಇದು ಕಡೆಗಣೆ ಆಗ್ತದೆ. ಅದರಿಂದಾಗಿ ಮತ್ತು ಇಲ್ಲಿ 94 ನಂತರ, 94 2000 ಆ ಇಸ್ವಿಯ ನಂತರ JDSನ ಪ್ರಾಬಲ್ಯ ಕಡಿಮೆ ಆಗ್ತಾನೆ ಬಂದಿದೆ. ನಿಜವಾಗಿ ಏನಂತ ಹೇಳಿದ್ರೆ BJP 94 ಯಾವ ರೀತಿ ಪ್ರಾಬಲ್ಯವನ್ನು ತಾನು ಹೆಚ್ಚಿಸಿಕೊಂಡಿತ್ತು, ಅದೇ ಕಾಲದ ಘಟ್ಟದಲ್ಲಿ ಒಂದು ಕಡೆ ಕಾಂಗ್ರೆಸ್ನ ವೋಟ್ ಬ್ಯಾಂಕು ಅಥವಾ ಕಾಂಗ್ರೆಸ್ನ ಬೆಂಬಲಿಗರ ಸಂಖ್ಯೆ, ಮತದಾರರ ಸಂಖ್ಯೆ ಕಡಿಮೆ ಆಯಿತು, ಅದೇ ರೀತಿ JDS ಕೂಡ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಏನೋ ಒಂದು ಜಯಪ್ರಸಾದ್ ಶೆಟ್ಟಿ ಅವರಿದ್ದರು, ಒಂದು ಗ್ರಾಮ ಪಂಚಾಯತ್ ಬೆಳಪು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೀಮಿತವಾಗಿದ್ದುಕೊಂಡು ಜಿಲ್ಲೆಯಲ್ಲಿ ಒಂದಷ್ಟು ಸದ್ದುಗಳನ್ನು ಮಾಡಿದರು, ಒಂದಷ್ಟು ಸುದ್ದಿಗಳನ್ನು ಕೂಡ ಮಾಡಿದರು. ಅದನ್ನು ಹೊರತುಪಡಿಸಿ JDSಗಳು ದೊಡ್ಡದಾದ ಅಸ್ತಿತ್ವಗಳು ಕೂಡ ಇಲ್ಲ. ಈಗ ಕುಮಾರಸ್ವಾಮಿಯ ಭೇಟಿಯಿಂದ ದಕ್ಷತ್ ಶೆಟ್ಟಿ ಅವರು ಈಗ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಅವರ ಸಾಮರ್ಥ್ಯ ಏನು ಅನ್ನುವಂಥದ್ದು ಕಳೆದ ನಗರಸಭೆ ಚುನಾವಣೆ ವೇಳೆಗೆ ಗೊತ್ತಾಗಿದೆ. ಅದರಿಂದ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ಬೈಂದೂರು ಭಾಗದಲ್ಲಿ ಶ್ರೀಕಾಂತ್ ಅಡಿಗರ್ ಇರ್ಬೋದು ಅಥವಾ ಮುಲ್ಕಿ ಮೂಡುಬಿದ್ರೆಯಲ್ಲಿ ಅಮರನಾಥ್ ಶೆಟ್ಟಿ ಅವರು, ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗ್ತದೆ. ಅದನ್ನು ಹೊರತುಪಡಿಸಿದರೆ ದೊಡ್ಡ ಮಟ್ಟದಲ್ಲಿ ಇಲ್ಲ. 94 ರಾಷ್ಟ್ರೀಯ ಜನತಾ ದಳ ಇದ್ದಾಗ ಯಾವ ರೀತಿಯ ಒಂದು ಮತದಾರ ಉದಿತ್ತು, ಅಸ್ತಿತ್ವ ಇತ್ತು, ಆ ಅಸ್ತಿತ್ವ 96 ಅದು ವಿಭಜನೆ ಆದಾಗ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಆನಂತರ ಅದು ಬೆಳವಣಿಗೆ ಈಡೇರಲೇ ಇಲ್ಲ. ಇವತ್ತಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಜನತಾ ದಳ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಬಂದಿರ್ಬೋದು. ಮತ್ತು ಪಕ್ಷಕ್ಕೆ ಯಾರೂ ಇಲ್ಲ ಅನ್ನುವಂಥದ್ದು, ಯಾರೋ ಒಬ್ಬರು ಇದ್ದಾರೆ ಈಗಾಗಲೇ. ಈಗ ನಾವು ವರದಿಗಳನ್ನು ನೋಡಿದ್ದೇವೆ, ಕೆಲವು ಕಾರ್ಯಕರ್ತರು ಬೇರೆ ಪಕ್ಷಗಳಿಂದ ಅದಕ್ಕೆ ಸೇರಿಕೊಂಡಿದ್ದಾರೆ ಅನ್ನುವಂಥ ವರದಿ. ಇದೆಲ್ಲ ಕೂಡ ರಾಜಕೀಯವಾಗಿ ಸಾಮಾನ್ಯವಾಗಿ ರಾಜಕೀಯದ ಕಾಲಘಟ್ಟದಲ್ಲಿ ಇದೆಲ್ಲ ಕೂಡ ಬರ್ತಾ ಇದೆ. ಮುಂದೆ ಡಿಸೆಂಬರ್ ಜನವರಿಯಲ್ಲಿ ಒಂದು ಚುನಾವಣೆಗಳು ಬರ್ತಾ ಇದೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ. ಅದಕ್ಕಾಗಿ ಕೂಡ ಒಂದಷ್ಟು ತನ್ನ JDSನ ಅಸ್ತಿತ್ವವನ್ನು ತೋರ್ಪಡಿಸುವ ಉದ್ದೇಶಕ್ಕಾಗಿ ಕುಮಾರಸ್ವಾಮಿ ಅವರು ಬಂದಿರ್ಬೋದು. ಮತ್ತು ಜಿಲ್ಲಾ ಕಚೇರಿಯ ಒಂದು ಓಪನಿಂಗ್ ಕೂಡ ಆಗಿದೆ. ಇದೆಲ್ಲ ಆಗಿದೆ, ರಾಜಕೀಯದಲ್ಲಿ ಇದೆಲ್ಲ ಕೂಡ ನಡೀತಾನೆ ಇರ್ತದೆ. ಓಕೆ, ಮತ್ತೆ ಜಿಲ್ಲಾ ಭೇಟಿಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿರುವಂತಹ ಮತ್ತೊಂದು ಪ್ರಮುಖವಾದ ಹೇಳಿಕೆ ಏನಂತ ಹೇಳಿದ್ರೆ, ಇನ್ನು ಯಾವುದೇ ಒಂದು ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ. ಈ ಹಿಂದಿನ ಅವರ ರಾಜಕೀಯ ಬೆಳವಣಿಗೆಯನ್ನು ನೋಡಿದ್ರೆ ಏನಂತ ಹೇಳಿದ್ರೆ, ಎಲ್ಲವೂ ಕೂಡ ಈಗ JDSಗೆ ಏನಂತಂದ್ರೆ, JDS ಈಗ ತನ್ನ ಅಸ್ತಿತ್ವ ಉಳಿಸ್ಕೊಳ್ಬೇಕಾದ್ರೆ ಅವಕಾಶವಾದಿ ರಾಜಕಾರಣವನ್ನು ಬಳಸ್ಕೊಳ್ಳೇಬೇಕಾಗಿದೆ. ಈಗಾಗಲೇ ನಾವು ಬೆಂಗಳೂರಿನ BBMP ಚುನಾವಣೆಯಲ್ಲಿ ಕೂಡ ಅವಕಾಶವಾದಿ ರಾಜಕಾರಣವನ್ನು ಮಾಡಿದ್ದಾರೆ ಅವರು. ಅದಕ್ಕಿಂತ ಮೊದಲು ಕೂಡ ತಾನು ಯಾರೊಂದಿಗೂ ಕೂಡ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಆನಂತರ ಬೆಂಗಳೂರಿನಲ್ಲಿ ಮೊನ್ನೆ ಹೋದಾಗ ನಾವು ಮತ್ತೊಂದು ಉಡುಪಿಯಲ್ಲಿ ಬಂದಾಗ ಏನು ಹೇಳಿದ್ರು, ನಾವು ರಾಜಕೀಯ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದ ಕುಮಾರಸ್ವಾಮಿ ಅವರು. ಬೆಂಗಳೂರಿಗೆ ಹೋದಾಗ ಆ ಬಗ್ಗೆ ಪರಿಶೀಲನೆ ಮಾಡ್ತೇವೆ, ಅದು ಅಧಿಕಾರದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ, ಅಧಿಕಾರವನ್ನು ಹಿಡಲಿಕ್ಕಾಗಿ ಕೂಡ ಇರ್ಬೋದು ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಉದ್ದೇಶಕ್ಕಾಗಿ ಕೂಡ ಇರ್ಬೋದು ಅಂತ ಹೇಳಿದರೆ, ಯಾವುದೇ ರಾಜಕೀಯ ನಾಯಕರ ವಾಸ್ತುಗಳು ಅಲ್ಲ. ಇವತ್ತು ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳು, ಶಾಶ್ವತ ಮಿತ್ರರು ಅಂತೇಳಿ ಕೂಡ ಇಲ್ಲ ಅನ್ನುವಂಥದ್ದು ವಾಸ್ತವವಾದಂಥ ವಿಚಾರ. ಅದರಿಂದಾಗಿ ಅದಲ್ಲ, ಇಲ್ಲಿ JDSನ್ನು ಕಟ್ಟುವಂಥ ಹೊಣೆಗಾರಿಕೆಯನ್ನು ದಕ್ಷತ್ ಶೆಟ್ಟಿ ಅವರ ತಲೆಗೆ ಕಟ್ಟಿದ್ದಾರೆ. ಆ ದಕ್ಷತ್ ಶೆಟ್ಟಿ ಅವರ ತಮ್ಮ ದಕ್ಷತೆಯನ್ನು ತೋರಿಸಿಕೊಳ್ಳುವಂಥ ಒಂದು ಅವಕಾಶ ಇದೆ, ಅದನ್ನು ಮಾಡಿ ತೋರಿಸಲಿ ಅಷ್ಟೇ. ಓಕೆ, ಮತ್ತೆ ಇನ್ನೊಂದು ಮುಖ್ಯವಾದ ಈ ವಾರದ ಹೈಲೈಟ್ ಏನಂತ ಹೇಳಿದ್ರೆ, ಕಸ್ತೂರಿ ರಂಗನ್ ವರದಿಯ ವಿರೋಧವನ್ನ ರಾಜ್ಯ ಸರ್ಕಾರ ಸಲ್ಲಿಸುವಂತ ಪ್ರಸ್ತಾವನೆಯನ್ನ ನಮ್ಮ ಕೇಂದ್ರ ಸರ್ಕಾರ ತಿರಸ್ಕರಿಸಿರುವಂತದ್ದು. ಯಾಕಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಏನು ಪ್ರಸ್ತಾವನೆಗಳಿದೆ ಅಥವಾ ಏನು ಶಿಫಾರಸುಗಳಿದೆ ಅದನ್ನ ಯಾತಕ್ಕೋಸ್ಕರ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ ಅನ್ನೋಂಥದ್ದು, ಅಥವಾ ನಾವು ಸಮರ್ಥವಾಗಿ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಶಿಫಾರಸುಗಳನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ಲಿಲ್ವಾ ಅಂತ ಅನ್ನೋಂಥದ್ದು. ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಈಗಾಗಲೇ ಬೇರೆ ಬೇರೆ ರೀತಿಯ ಇದೆ, ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಮತ್ತು ಅದರಿಂದ ಸಂತ್ರಸ್ತರಾಗುವ ಜನತೆ ಇವತ್ತಿಗೂ ಕೂಡ ತಾವು ಭಯಭೀತರಾಗಿದ್ದಾರೆ. ಯಾಕಂದರೆ ಪರಿಸರ ಉಳಿಸ್ಬೇಕು ಅನ್ನುವಂಥ ಕಾಳಜಿ ಎಲ್ಲರ ಹತ್ರ ಕೂಡ ಇದೆ, ಪರಿಸರವಾದಿಗಳು ಮಾತ್ರ ಅಲ್ಲ ಪರಿಸರದಲ್ಲಿ ಕೂಡ. ಆದರೆ ಇಲ್ಲಿ ಕಸ್ತೂರಿ ರಂಗನ ವರದಿಯಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಪಶ್ಚಿಮ ಘಟ್ಟವನ್ನು ಉಳಿಸಲಿಕ್ಕಾಗಿ ಈ ಹಿಂದೆ ಹಲವಾರು ವರದಿಗಳು ಬಂದಿದೆ. ಮಾಧವ ಗಾಡಿಗಳ ವರದಿ ಇರ್ಬೋದು, ನೀರಿ ವರದಿ ಇರ್ಬೋದು, ಸಾಗರ್ ದಾರ ವರದಿ ಇರ್ಬೋದು, ಯಲ್ಲಪ್ಪ ರೆಡ್ಡಿ ವರದಿ ಇರ್ಬೋದು, ಇದೆಲ್ಲವೂ ಕೂಡ ಬಂದಿದೆ. ಇದರ ಜೊತೆ ಜೊತೆಗೆ ಕೇಂದ್ರ ಸರ್ಕಾರ ಈ ಹಿಂದೆ ಒಂದು ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ಮಾಡಿತ್ತು, ಆ ವರದಿಯನ್ನು ಮಾಡಿತ್ತು. ಇಲ್ಲಿ ಮುಖ್ಯವಾದ ಅಂಶ ಏನಂದರೆ, ಇವತ್ತಿಗೂ ಕೂಡ ಅಲ್ಲಿ ಬಳಸಿರುವಂಥದ್ದು ಸ್ಯಾಟಲೈಟ್ ಮ್ಯಾಪನ್ನು ಬಳಸ್ಕೊಂಡಿದ್ದಾರೆ. ಮುಖ್ಯವಾಗಿ ಸ್ಯಾಟಲೈಟ್ ಮ್ಯಾಪನ್ನು ಬಳಸ್ಕೊಂಡಾಗ ಸ್ಯಾಟಲೈಟ್ನಲ್ಲಿ ಎಷ್ಟರ ಮಟ್ಟಿಗೆ ಸ್ಪಷ್ಟತೆ ಕಾಣ್ತದೆ ಸ್ಯಾಟಲೈಟ್ನಲ್ಲಿ ನಾವು ನೋಡ್ಬೋದು. ಯಾಕಂದರೆ ಜಿಯೋಗ್ರಫಿಕಲ್ GPS ಅನ್ನುವಂಥದ್ದು ಬರುವಾಗ ಅಲ್ಲಿ ಹಸಿರಿದ್ದ ಕಡೆಗಳಲ್ಲೇ ಕೂಡ ಎಲ್ಲವೂ ಕೂಡ ಹಸಿರು ಅಂತೇಳಿ ತೋರ್ಪಣೆ ಆಗಿದೆ. ಮುಖ್ಯವಾಗಿ ಇಡೀ ಕಸ್ತೂರಿ ರಂಗನ ವರದಿ ಪಶ್ಚಿಮಘಟ್ಟದ ಈ ಪ್ರದೇಶವನ್ನು ನೋಡಿದರೆ ಅದರಲ್ಲಿ ಮುಖ್ಯವಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡವರು ಕೇರಳದ ರಾಜಕಾರಣಿಗಳು. ನಿಜವಾಗಿ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಎಲ್ಲವನ್ನ ಪಡ್ಕೊಂಡವರು, ಇವತ್ತು CRZ ವಿನಾಯಿತಿಯನ್ನು ಪಡ್ಕೊಂಡಿದ್ದಾರೆ, ಕಸ್ತೂರಿ ರಂಗನ್ ವರದಿಯಿಂದ ವಿನಾಯಿತಿಯನ್ನು ಪಡ್ಕೊಂಡಿದ್ದಾರೆ. ಇದೆಲ್ಲವನ್ನು ಅವರು ಮಾಡಿ ತೋರಿಸಿದ್ರೆ ಅಂದರೆ ಕೇರಳದ ರಾಜಕಾರಣಿಗಳು ಶ್ರೇಷ್ಠರು, ನಮ್ಮ ರಾಜಕಾರಣಿಗಳು ಪರಸ್ಪರ ರಾಜಕೀಯಕ್ಕೆ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದರೆ
ಇಲ್ಲಿ ಕಸ್ತೂರಂಗನ ವರದಿಯಲ್ಲಿ ಒಂದಿದೆ ಇವತ್ತಿಗೆ ಅಂತ ಹೇಳಿದ್ರೆ ಒಂದು ಪರಿಸರ ಉಳಿಬೇಕು ಅನ್ನುವಂಥದ್ದು ಒಂದು ಮಾತಾದರೆ, ಇನ್ನೊಂದು ಕಡೆಗಳಲ್ಲಿ ರೈತರು ನಿರಂತರವಾಗಿ ಆತ್ಮಹತ್ಯೆಗೊಳಗಾಗ್ತಾ ಇದ್ದಾರೆ. ಈ ಭಾಗದಲ್ಲಿ ಕಸ್ತೂರಂಗನ ವರದಿಗೆ ಸೂಚಿಸಿರುವಂಥ ಹೆಬ್ರಿಯ ಆ ಕಾರ್ಕಳ ಆ ಪ್ರದೇಶ ಇರ್ಬೋದು, ಕುಂದಾಪುರದ ನಮ್ಮ ಕಮಲಶಿಲೆ ಅಥವಾ ಎಡಮೊಗ್ಗಿ ಅಮಾಸಬಲಿ ಪರಿಸರ ಇರ್ಬೋದು, ಈ ಪರಿಸರದಲ್ಲಿ ಇವತ್ತು ಕೂಡ ಒತ್ತುವರಿ ಮಾಡ್ಕೊಂಡು ಅದವರಿದ್ದಾರೆ. ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಕೃಷಿ ಬೇಸಾಯವನ್ನು ಮಾಡಿಕೊಂಡು ಅಲ್ಲಿ ಜೀವನ ನಡೆಸುವಂಥವ್ರು ಇದ್ದಾರೆ. ಅಂದರೆ ನಮಗೆ ಈ ಇಷ್ಟರವರೆಗೆ ನಾವು ನಿರಂತರವಾದ ಆತ್ಮಹತ್ಯೆಯನ್ನು ಆ ಭಾಗದಲ್ಲಿ ಕಾಣ್ತಾ ಇದ್ದೇವೆ, ಬಯಲುಸೀಮೆಗಳಲ್ಲಿ ಮತ್ತು ಮಂಡ್ಯ ಮೈಸೂರು ಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಈ ಭಾಗದಲ್ಲಿ ಇಷ್ಟರವರೆಗೆ ಕೂಡ ರೈತರ ಆತ್ಮಹತ್ಯೆಗಳು ಕಾಣಿಸ್ಕೊಳ್ಳಿಲ್ಲ. ಕಸ್ತೂರಂಗನ ವರದಿಯಿಂದ ಒಂದು ಬರಬಹುದಾ ಅನ್ನುವಂಥ ಒಂದು ಆತಂಕ ಕೂಡ ಇದೆ. ರೈತರ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಿದ್ದಾರೆ ಅಂತೇಳಿದ್ರೆ ರೈತರ ಸಮಸ್ಯೆಗಳಿದೆ. ಇವತ್ತಿಗೂ ಕೂಡ ರೈತರಿಗೆ ಯಾವ್ಯಾವ ಸಮಸ್ಯೆಗಳಿದೆ ಅಂತೇಳಿದ್ರೆ ಇವತ್ತಿಗೆ ಅಲ್ಲಿ ಬೆಳೆ ಬೆಳೀತಾ ಇದ್ದಾರೆ, ಈ ಹಿಂದೆ ಒಂದಿತ್ತು ಯಾಕಂತೇಳಿದ್ರೆ ನಾವು ಕಾಡಿನಲ್ಲಿರುವಂಥ ಜನ ಒತ್ತುವರಿ ಮಾಡ್ಕೊಂಡು ಅವರನ್ನು ಒಕ್ಕಲೆಬ್ಬಿಸಬೇಕು ಅನ್ನೋಂಥ ಒಂದು ಪ್ರಸ್ತಾಪ ಬಂತು. ಆ ಪ್ರಸ್ತಾಪ ಎಲ್ಲಿವರೆಗೆ ಬಂತು ಅಂತಂದರೆ ಬ್ರಹ್ಮ ಬಂದರೂ ಕೂಡ ಅದನ್ನು ಮಾಡು ಅದನ್ನು ಅವರನ್ನು ಅದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿದರು. ಆದರೆ ಅಲ್ಲಿ ನಕ್ಸಲೇಟರ್ ಎಂಟ್ರಿ ಆದಾಗ ಈ ಪ್ರಸ್ತಾಪನೆ ಬದುಕೊತ್ತೋಯ್ತು. ನಕ್ಸಲೇಟರ್ ಎಲ್ಲಿಗೆ ಬಂದಿದ್ದಾರೆ ಅಂತೇಳಿ ಗೊತ್ತಾದಾಗ ಯಾವ ಸರ್ಕಾರ ಕೂಡ ಅಲ್ಲಿ ತಾವು ಒಕ್ಕಲೆಬ್ಬಿಸು ಬಲವಂತವಾಗಿ ಒಕ್ಕಲೆಬ್ಬಿಸುವ ಪ್ರಶ್ನೆ ಇಲ್ಲ ಅಂತೇಳಿತ್ತು. ಇದನ್ನು ನಾವು ಗಮನಿಸಬೇಕು. ಅದರಿಂದಾಗಿ ಅಂದರೆ ಸರ್ಕಾರ ಪರೋಕ್ಷವಾಗಿ ಈ ಹಿಂಸಾಚಾರಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ ಅನ್ನುವಂಥದ್ದು ಒಂದು. ಇನ್ನೊಂದು, ನಾವು ಕಾಡನ್ನು ಬೆಳೆಸಬೇಕು, ಉಳಿಸ್ಬೇಕು, ಪರಿಸರ ಉಳಿಸ್ಬೇಕು, ಓಜೋನ್ ಪದರದಲ್ಲಿ ತೊಂದರೆ ಆಗಿದೆ ಎಲ್ಲವನ್ನು ಕೂಡ ಒಪ್ಪಿಕೊಳ್ಳೋಣ. ಆದರೆ ಈಗ ಒತ್ತುವರಿಯಾದ ಪ್ರದೇಶವನ್ನು ವೈಮಾನಿಕ ಸಮೀಕ್ಷೆ ಮಾಡಿಕೊಂಡು ಎಲ್ಲೋ ಸ್ಯಾಟಲೈಟ್ನ ಮೂಲಕ ತೆಗೆದಂಥ ಮ್ಯಾಪ್ನಲ್ಲಿ ಎಷ್ಟು ಜನ ಅಲ್ಲಿ ವಸತಿ ಮಾಡಿಕೊಂಡಿದ್ದಾರೆ, ಅವರಿಗೆ ಪರ್ಯಾಯ ವ್ಯವಸ್ಥೆಗಳೇನಿದೆ ಅಂದರೆ ಅವರು ಅಲ್ಲಿಂದ ಬಿಟ್ಟು ಹೋಗಬೇಕಾದ್ರೆ ಅವರು ಮಾಡಿಕೊಂಡಂಥ ವ್ಯವಸ್ಥೆಗಳು, ವಸತಿ ವ್ಯವಸ್ಥೆಗಳಿರ್ಬೋದು, ಅವರ ಆಹಾರ ಪದ್ಧತಿ ವ್ಯವಸ್ಥೆಗಳಿರ್ಬೋದು, ಅಥವಾ ಅವರು ಬೆಳೆಸ್ಕೊಂಡಂಥ ಮರ ಗಿಡಗಳು ಇರ್ಬೋದು, ಇದೆಲ್ಲವೂ ಕೂಡ ಇರ್ಬೋದು. ಇವತ್ತಿಗೂ ಕೂಡ ನಮಗೆ ರಕ್ಷಿತಾರಣ್ಯಗಳಲ್ಲಿರುವಂಥ ಹಲವಾರು ಮರಗಳನ್ನು ಕಳ್ಳ ಸಾಗಾಣಿಕೆದಾರರು ಅಥವಾ ಅಕ್ರಮ ಸಾಗಾಣಿಕೆದಾರರು ಕೊಂಡೋದ ಬಗ್ಗೆ ಯಾವುದೇ ಕ್ರಮಗಳನ್ನು ನಾವು ಅದನ್ನು ತಡೆಗಟ್ಟುವ ಬಗ್ಗೆ ಮತ್ತು ನಿಲ್ಲಿಸುವ ಬಗ್ಗೆ ಯಾವುದೇ ಪ್ರಯತ್ನಗಳು ನಡೆದಿದ್ದು ಕೂಡ ಅದರಲ್ಲಿ ಯಶಸ್ವಿ ಆಗಲಿಲ್ಲ. ಸರ್ಕಾರಗಳು, ಅರಣ್ಯ ಇಲಾಖೆ ಅನೇಕ ಪ್ರಯತ್ನಗಳನ್ನು ಮಾಡಿದೆ, ಅದು ಕೂಡ ಯಶಸ್ವಿ ಆಗಲಿಲ್ಲ. ಇನ್ನು ಇಲ್ಲಿ ಈಗ ಒತ್ತುವರಿಯನ್ನು ಮಾಡಿಕೊಂಡು ಅಥವಾ ನಮಗೆ ಇರುವಂಥ ಪಟ್ಟ ಜಾಗದ ಹತ್ತಿರದಲ್ಲಿರುವಂಥ ಒಂದಷ್ಟು ಜಾಗವನ್ನು ಕುಮ್ಕಿ ಜಾಗ ಅಂತೇಳಿ ಮಾಡ್ಕೊಂಡು ಅಲ್ಲಿ ಕೂಡ ಮರಗಳನ್ನು ನೆಟ್ಟುಕೊಂಡು ಅಥವಾ ವ್ಯವಸಾಯಗಳನ್ನು ಮಾಡಿಕೊಂಡಿದ್ದಂಥ ಜನ ಇದ್ದಾರೆ. ಇವರನ್ನು ಒಕ್ಕಲೆಬ್ಬಿಸುವ ಮೊದಲು ಅಲ್ಲಿ ಜನಮತಗಣನೆ ಆಗಬೇಕಾಗಿತ್ತು, ಮತ್ತು ವೈಮಾನಿಕ ಸಮೀಕ್ಷೆಗಿಂತ ಅದು ಪ್ರದೇಶವಾರು ಭೇಟಿ ಕೊಟ್ಟು ಅಲ್ಲಿ ಎಷ್ಟೆಷ್ಟು ಮನೆಗಳಿದೆ, ಎಷ್ಟೆಷ್ಟು ಮನೆಗಳಿಗೆ ತೊಂದರೆ ಆಗ್ತದೆ, ಈ ಬಗ್ಗೆ ಒಂದು ವರದಿಗಳನ್ನು ಆಗಬೇಕಿತ್ತು. ಸರ್ಕಾರ, ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಿತ್ತು. ಅದು ರಾಷ್ಟ್ರೀಯ ಸರ್ಕಾರ ಆಕ್ಷೇಪಣವನ್ನು ಸಲ್ಲಿಸಿದೆ ಹೊರತು ಈ ಸಮೀಕ್ಷೆ ಆಗುವಾಗ, ಈಗ ಕಸ್ತೂರಂಗನ ವರದಿಯ ಸಮೀಕ್ಷೆ ಸ್ಯಾಟಲೈಟ್ನ ಮೂಲಕ ಆಗ್ತಾ ಇದೆ ಅಂತೇಳಿ ಗೊತ್ತಾದಾಗ ಯಾವ ರಾಜಕೀಯ ಪಕ್ಷಗಳು ಕೂಡ ಇಲ್ಲಿ ರಾಜಕೀಯ ಪಕ್ಷಗಳನ್ನು ದೂರಲಿಕ್ಕಿಲ್ಲ. ಇವತ್ತು ಕೇಂದ್ರದಲ್ಲಿ ಒಂದು ರಾಜಕೀಯ ಪಕ್ಷ ಇರ್ಬೋದು ಅಥವಾ ಈ ಹಿಂದೆ ಇನ್ನೊಂದು ರಾಜಕೀಯ ಪಕ್ಷ ಇರ್ಬೋದು. ಆದರೆ ಈ ಸಮೀಕ್ಷೆ ಆಗ್ತಾ ಇರುವಾಗ ಈ ಪಶ್ಚಿಮ ಘಟ್ಟದ ಎಷ್ಟು ಪ್ರದೇಶಗಳನ್ನು ಅವರು ಒಳಗೊಂಡಿರ್ತಾರೆ, ಕಸ್ತೂರಂಗನ ವರದಿಯನ್ನು ಸಾರಾಸಗಟ್ಟಾಗಿ ತಿರಸ್ಕರಿಸಿ ಅಂತೇಳಿ ಕೂಡ ನಾವು ಹೇಳುವಾಗಿಲ್ಲ. ಕಸ್ತೂರಂಗನ ವರದಿ ಅದು ಇದಲ್ಲ ನಿಷ್ಪ್ರಯೋಜಕ, ಅದರಿಂದ ತೊಂದರೆ ಆಗ್ತದೆ, ತೊಂದರೆ ಕೂಡ ಇದೆ, ಮತ್ತು ಅಲ್ಲಿ ಒಳ್ಳೆ ಒಳಿತಾದ ಕೂಡ ಒಳಿತು ಕೂಡ ಇದೆ. ಆದರೆ ಇಲ್ಲಿ ನಮಗೆ ಏನಂತ ಹೇಳಿದ್ರೆ ಅಲ್ಲಿರುವಂಥ ಜನ ಯಾರಿದ್ದಾರೆ, ನಾವು ಪರಿಸರ ಬೇಕು, ಪರಿಸರದೊಟ್ಟಿಗೆ ಪರಿಸರ ಅಂತಲೇ ಬರೀ ಕಾಡು ಗಿಡ ಮರಗಳು ಮಾತ್ರ ಅಲ್ಲ, ಅಲ್ಲಿ ಪ್ರಾಣಿಗಳಿವೆ, ಮನುಷ್ಯರಿದ್ದಾರೆ, ಮನುಷ್ಯ ಕೂಡ ಒಂದು ಪ್ರಾಣಿ, ಆ ವಾಸಿಸುವ ಜನರಿಗೆ ಪರ್ಯಾಯ ವ್ಯವಸ್ಥೆ ಏನಿದೆ, ಅವರಿಗೆ ಈಗ ಬಂದಿರುವಂಥ ಆತಂಕಗಳಿದೆ ಅದಕ್ಕೆ ಪರಿಹಾರಗಳೇನಿದೆ, ಅವರ ಬದುಕಿಗೆ ವ್ಯವಸ್ಥೆಗಳೇನಿದೆ, ಮತ್ತು ಅವರಿಂದ ಎಷ್ಟರ ಮಟ್ಟಿಗೆ ಅರಣ್ಯ ನಾಶ ಆಗಿದೆ ಅಥವಾ ಅರಣ್ಯ ಬೆಳೆದಿದೆಯಾ, ಈ ಬಗ್ಗೆ ಒಂದು ಸಮೀಕ್ಷೆ ಮಾಡಿಕೊಂಡು ಆನಂತರ ಇದನ್ನು ಜಾರಿಗೊಳಿಸಿದ್ದಕ್ಕೆ ಹೊರಟಿದ್ರೆ ಒಂದರ ಮಟ್ಟಿಗೆ ಒಂದಷ್ಟು ಮಟ್ಟಿಗೆ ಆತಂಕಗಳು ಕಡಿಮೆ ಆಗ್ತಿತ್ತು, ಮತ್ತು ವಿರೋಧಗಳು ಕೂಡ ಇರ್ತಾ ಇರಲಿಲ್ಲ, ಕಡಿಮೆ ಆಗ್ತಿದ್ದಂತೆ. ಎಸ್, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ಒಂದು ಸಣ್ಣ ಬ್ರೇಕ್ ನಂತರ. ವೀಕ್ಷಕರೇ, ಇನ್ನಷ್ಟು ವಿಚಾರಗಳ ಬಗ್ಗೆ ನಾವು ಏನು ವಿಮರ್ಶೆ ಮಾಡಲಿಕ್ಕಿದ್ದೀವಿ, ಆದರೆ ಅದಕ್ಕಿಂತ ಮುಂಚೆ ವೀಕ್ಲಿ ರೌಂಡ್ ಅಪ್ನಲ್ಲಿ ಒಂದು ಸಣ್ಣ ಬ್ರೇಕ್.